ಹಾಯ್ ಹಲೋ, ನಾನು ಏಂಜಲರೀತ. ನಾನು ಈ ಥರ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ತುಳಸಿಯನ್ನು ಅರ್ಪಿಸಿದ್ದೀನಿ. ನೋಡಿ, ಕುಂಕುಮ ನೋಡಿ, ಇಲ್ಲಿಂದ ನೀವು ಇಟ್ಕೊಂಬರ್ಬೇಕು. ನೋಡಿ, ಇಲ್ಲಿಂದ ಈ ಥರ ಇಟ್ಕೊಂಡು ನೋಡಿ, ನಾನು ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ ದೇವರಿಗೆ ಎಲ್ಲ. ನಾನು ಶನಿವಾರ ಆಂಜನೇಯ ಸ್ವಾಮಿ ಪೂಜೆ ನೋಡಿ, ಬಿಲ್ವ ಪತ್ರೆ ಇದು ತುಳಸಿ ಮೇಲಿಂದ ಕೆಳಗಡೆ ಬಿದ್ದಿದೆ ನೋಡಿ, ಅಲ್ಲಿ ಮೇಲೆ ಫೋಟೋ ಬಿಟ್ಟಿದೆ ನಿಮಗೆ. ನಾನು ವಿಡಿಯೋ ತೆಗೆಯುವಾಗ ಈ ಥರ ಬಿದ್ದಿದೆ ನೋಡಿ. ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ನಾನು ಈ ಥರ ಶನಿವಾರ ಅಲಂಕಾರ ಮಾಡ್ಕೊಂಡಿದ್ದೀನಿ ನೋಡಿ, ನಮ್ಮ ಮನೆಯಲ್ಲಿ ನಾನು ಯಾವ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ನೀವು ಲೈಕ್ ಮಾಡಿ ಶೇರ್ ಮಾಡಿ. ನೀವು ಈ ಥರ ಎಲ್ಲ ಅಲಂಕಾರ ಮಾಡ್ಕೊಳ್ಳಿ ದೇವರಿಗೆ ನೋಡಿ. ನಾನು ಬಾಳೆಹಣ್ಣು ಇಟ್ಟಿದ್ದೀನಿ, ಗೋಮಾತೆ ಕುಂಕುಮಾರ್ಚನೆ ಮಾಡಿದ್ದೀನಿ, ಈಶ್ವರ ಬಿಲ್ವಪತ್ರೆ ಮತ್ತು ಸೇವಂತಿಗೆ ಹೂವು, ಲಕ್ಷ್ಮಿಗೆ ಸೇವಂತಿಗೆ ಮತ್ತು ರೋಸು ಬಿಲ್ವಪತ್ರೆ, ಶ್ರೀಮನ್ನಾರಾಯಣನಿಗೆ ತುಳಸಿ ಮತ್ತು ಸೇವಂತಿಗೆ ರೋಸು ಇಟ್ಟಿದ್ದೀನಿ ಪತ್ರೆಗಳು. ವಿಷ್ಣುವಿಗೆ ಅಲಂಕಾರ ಪ್ರಿಯ, ಅದಕ್ಕೆ ಜಾಸ್ತಿ ಹೂವು ಇಡಬೇಕು ನೋಡಿ. ದತ್ತಾತ್ರೇಯರು ಅಷ್ಟೇ, ಏನೇನು ಹೂವು ಇರುತ್ತೆ ಅದೆಲ್ಲ ಇಡಿರಿ ನೀವು, ತುಂಬ ಒಳ್ಳೆಯದಂತೆ ನೋಡಿ. ಅವ್ರಿಗೂ ಹೂವು ಇಡಬೇಕಂತೆ, ತುಂಬ ಒಳ್ಳೆಯದಂತೆ ನೋಡಿ. ಎಷ್ಟು ಥರದ ಹೂವು ಇಟ್ಟರೂ ಅವ್ರಿಗೆ ಒಂಥರ ತುಂಬ ಇಷ್ಟನಂತೆ. ತುಂಬ ಥರದ ಹೂಗಳು, ಏನೇನು ಇರುತ್ತೋ ನಿಮ್ಮ ಮನೆಯಲ್ಲಿ ಬಿಡುವಂಥ ಹೂಗಳೆಲ್ಲ ಇಡಿ. ಬಿಡಿ ಹೂಗಳು ಶ್ರೇಷ್ಠ ನೋಡಿ, ಕಟ್ಟಿರೋ ಹೂಗಳಿಗಿಂತ ಬಿಡಿ ಹೂಗಳು ಶ್ರೇಷ್ಠ. ನಿಮಗೆ ನಾನು ಇವತ್ತು 13ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯ ತೋರಿಸ್ತಾ ಇದ್ದೀನಿ. ಕಾರ್ತಿಕ ಪುರಾಣ, ಕಾರ್ತಿಕ ಪುರಾಣದಲ್ಲಿ ನಾನು ನಿಮಗೆ ನೋಡಿ ಈ ಥರ ಕಾರ್ತಿಕ ಪುರಾಣ ನೋಡಿ, ಈ ಥರ ನಾನು ನಿಮಗೆ ಅಕ್ಷರಗಳು ನಿಮಗೆ ನೋಡಿ, ನಮ್ಮ ದೇವರ ಪ್ರತಿಮೆಗಳು ನೋಡಿ, ಈ ಥರ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಯಾವ ಥರ ನಾನು ಶನಿವಾರ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಅಧ್ಯಾಯ 13 ಕನ್ಯಾದಾನ ಫಲ ನೋಡಿ, ಈ ಥರ ನೀವು ಓದ್ಕೊಳ್ಳಿ. ಯಾರಾದರೂ ಗಂಡು ಮಕ್ಕಳಿರೋರು ಹೆಣ್ಣು ಮಕ್ಕಳನ್ನು ಕನ್ಯಾದಾನ ಮಾಡಿಕೊಡಿ. ಯಾರಿಗಾದರೂ ನಿಮ್ಮ ಅಣ್ಣನ ಮಕ್ಕಳು ತಂಗಿ ಮಕ್ಕಳು ಯಾರು ಮಕ್ಕಳು ಇದ್ದರೆ ನೀವೊಂದು ಮಗುವಿಗೆ ಕನ್ಯಾದಾನ, ಇಲ್ಲ ತಾಳಿ ಏನೋ ತವ್ರ ಮನೆ ತಾಳಿ ಮಾಡಿಸ್ಕೊಡ್ತಾರಲ್ಲ ಆ ಥರ ತಾಳಿನೋ ಏನಾದರೂ ಒಂದು ಸಹಾಯ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಅಂತ ನೋಡಿ. ಈ ಥರ ನೀವು ಮಾಡಿ, ನೀವು ಓದ್ಕೊಳ್ಳಿ, ಇದರಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲಿ ತುಂಬ ಲೆಂತಿ ಆಗುತ್ತೆ ಅಂತಂದ್ಬಿಟ್ಟು ಬೇಗ ಬೇಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಎಂಜಯ್ ಲಲಿತಾ ಅಂತಂದ್ಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಇವತ್ತು ಬೇಸಿಕ್ಕಿಂದ ಟೈಲರಿಂಗ್ ಯಾವ ಥರ ಕಲ್ತ್ಕೋಬೇಕು ಅಂತ ಕೊಟ್ಟಿದ್ದೀನಿ ನೋಡಿ ನಮ್ಮ ಚಾನಲಲ್ಲಿ. ಇನ್ನು ದಿನ ಒಂದೊಂದು ಕಟಿಂಗ್ ಕೊಡ್ತೀನಿ, ಯಾವ ಥರ ಸ್ಟಿಚ್ ಮಾಡಬೇಕು ಅಂತ. ಕಲಿಯೋ ಇಂಟ್ರೆಸ್ಟ್ ಇರೋ ಹೆಣ್ಣು ಮಕ್ಕಳೆಲ್ಲ ಇದು ಕಲ್ತ್ಕೊಳ್ಳಿ. ಮನೆಯಲ್ಲಿ ಪ್ರಿಯಾಗಿರೋರು ಮಕ್ಕಳೆಲ್ಲ ಇರ್ತಾರಲ್ವ, ಹೋಗೋಕ್ಕಾಗಲ್ಲ ಎಲ್ಲೂ ಹೊರಗಡೆ, ಮಕ್ಕಳು ಮಲಗಿದಾಗ ಆ ಥರ ಎಲ್ಲ ಕಟಿಂಗ್ಗಳೆಲ್ಲ ಕಲ್ತ್ಕೊಳ್ಳಿ ಮನೆಯಲ್ಲಿ ನೋಡಿ. ನಾನು ಈ ಕತೆ ಎಲ್ಲ ಕೊಟ್ಟಿದ್ದೀನಿ ನಿಮಗೆಲ್ಲ ಒಳ್ಳೆಯದಾಗಲಿ. ನನಗೆ ನೀವೆಲ್ಲ ಪೂಜೆ ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ ನೋಡಿ. ಇಷ್ಟು ಜನ ಈ ನಾನು ಹೇಳಿರೋರು ಪೂಜೆ ಮಾಡ್ತಾರೋ ನಮಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ ನೋಡಿ. ಅದಕ್ಕೆ ದೇವ್ರ ಪೂಜೆ ಮಾಡಬೇಕು, ಒಳ್ಳೆಯದನ್ನು ಹೇಳಬೇಕು ಅಂತಾರೆ. ಒಳ್ಳೆಯದನ್ನು ಒಂದು 10 ಜನ ಕೇಳಬೇಕಂತೆ ನೋಡಿ. ಕಾರ್ತಿಕ ಮಾಸದಲ್ಲಿ ಅಲಂಕಾರಗಿತ ಕನ್ನಿಯನ್ನು ದಾನ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ. ಯಾರಿಗಾದ್ರೂ ಕಾರ್ತಿಕ ಮಾಸದಲ್ಲಿ ಮದುವೆ ಮಾಡಿಕೊಟ್ಟು ಒಳ್ಳೆಯದಂತೆ ನೋಡಿ, ಹೆಣ್ಮಕ್ಳಿಗೆ ಕನ್ಯಾದಾನ ಮಾಡಿದ್ರು.
ಕಾರ್ತೀಕ ಮಾಸದಲ್ಲಿ ಮಾಡಿದ ಕನ್ಯಾದಾನ ಅತಿ ಶ್ರೇಷ್ಠನಂತೆ ನೋಡಿ, ಎಳ್ಳಷ್ಟೂ ಸಂದೇಹವಿಲ್ಲ ಎಂದು ನುಡಿದರು. ಅಧ್ಯಾಯ 14. ಶಿವಲಿಂಗ ದಾನ. ನೋಡಿ, ಜನಕ ಮಹಾರಾಜನು ವಸಿಷ್ಠನಿಂದ ಕಾರ್ತೀಕ ಮಾಸದ ಮಹಿಮೆಯನ್ನು ತಿಳಿಯುತ್ತಿದ್ದನು. ಮುಂದುವರಿದ ವಸಿಷ್ಠನು, ಜನಕ ಮಹಾರಾಜ, ನಿನಗೆ ಮತ್ತೊಂದು ವಿಷಯ ಹೇಳುವೆನು. ಕಾರ್ತೀಕ ಮಾಸದ ಹುಣ್ಣಿಮೆ ದಿನ ಆಕಳ ಕರುವನ್ನು ಮುದ್ರೆ ಒತ್ತಿ ಬಿಟ್ಟವರಿಗೆ 1 ಕೋಟಿ ಸಲ ಗಯಾ ಶ್ರಾದ್ರ ಮಾಡಿದ ಫಲ ಲಭಿಸುವುದು. ನೋಡಿದ್ರೆ ನಾವು ಗಯಾಗೆ ಹೋಗೋಕ್ಕೆ ಆಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ನಿಧಾನಕ್ಕೆ ಕೂತ್ಕೊಳ್ಳಿ. ಇದೆಲ್ಲ ತುಂಬಾ ಅರ್ಥ ಇದೆ ಈ ಕಥೆಗಳಲ್ಲಿ. ನೀವು ನಾವು ಗಯಾಗೆ ಹೋಗದೇ ಇದ್ದರೂ ಪರವಾಗಿಲ್ಲ, ಈ ಬುಕ್ಸ್ ಓದ್ಕೊಳ್ಳಿ ಸಾಕು, ಗಯಾಗೆ ಹೋದಷ್ಟು ಫಲ ನಮ್ಗೆ ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಈ ಬುಕ್ಕು. ಒಂದೊಂದು ಕತೆ ನಾವು ಓದ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ಪುಣ್ಯವಂತರು ನಾವು ಅನಿಸುತ್ತೆ. ಈ ಥರ ಬುಕ್ಸ್ ಬರೆದಿದ್ದಾರಲ್ಲ ಅವರು, ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಕಥೆಗಳು. ತುಂಬಾ ಚೆನ್ನಾಗಿದೆ. ನಮ್ಮ ಅದಕ್ಕೆ ಏನದು ಹಿಂದೂಗಳ ಸಂಪ್ರದಾಯ ಜಾಸ್ತಿ ಅನ್ನೋದು ನೋಡಿ. ನೋಡಿ ಲೆಂತಿ ಆಗುತ್ತೆ ಅಂತಂದ್ಬಿಟ್ಟು ಬೇಗ ಬೇಗ ತೋರಿಸ್ತಾ ಇದ್ದೀನಿ. ಜೂಮ್ ಮಾಡ್ಕೊಳ್ಳಿ, ಪಾಸಲ್ಲಿ ಇಟ್ಕೊಂಡು ಓದ್ಕೊಳ್ಳಿ. ನೀವು ಅಡುಗೆ ಚಾನಲ್ಲು, ಬ್ಲೌಸ್ ಕಟ್ಟಿಂಗು, ಬೇಸಿಕ್ಕಿಂದ ಟೈಲರಿಂಗ್ ಹೆಂಗೆ ಕಲಿಬೇಕು ಅನ್ನೋದು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಪೂಜೆಗಳ ಬಗ್ಗೆ ಎಲ್ಲ ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ. ಯಾರಾದರೂ ಶಿವಲಿಂಗ ದಾನ ಮಾಡೋರು ಮಾಡಿ, ಯಾರ ದೇವಸ್ಥಾನದಲ್ಲೆಲ್ಲಾದರೂ ದಾನ ಕೊಡಬೇಕು ಅಂತ ಕೆಲವ್ರಿಗೆ ಹೇಳಿರ್ತಾರೆ. ಈವಾಗ ಕಾರ್ತಿಕ ಮಾಸದಲ್ಲಿ ದಾನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಧ್ಯಾಯ 15. ಮಾನವ ರೂಪ ಧರಿಸಿದ ಇಲಿ. ಇದು ನಾಳೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಆಂಜನೇಯ ಸ್ವಾಮಿಗೆ ಈ ಥರ ಕುಂಕುಮ ಇಟ್ಕೊಳ್ಳಿ, ಬಾಲದಿಂದ ಕೊನೆಯವರೆಗೂ ಈ ಥರ ಇಟ್ಕೊಂಡು ಪೂಜೆ ಮಾಡಿ. ಆರೋಗ್ಯ ಇಲ್ಲದಿರೋರಿಗೆ ಬೇಗ ಆರೋಗ್ಯ ಸುಧಾರಿಸುತ್ತೆ ಆಂಜನೇಯ ಸ್ವಾಮಿ ಪೂಜೆ ಮಾಡಿದರೆ. ಧನ್ವಂತರಿ ಮಂತ್ರ, ಆಂಜನೇಯ ಸ್ವಾಮಿಗಳು, ಚಾಲೀಸ ಸ್ತೋತ್ರ ಹೇಳ್ಕೊಳ್ಳಿ ನೀವು ಸಾಕು. ಮನೆಯಲ್ಲಿ ಏನೂ ಓದದೇ ಇದ್ರೂ ಚಾಲೀಸ ಸ್ತೋತ್ರ ಓದಿ, ದತ್ತಾತ್ರಿ ಸ್ತೋತ್ರಗಳು ಓದಬೇಕು ನೋಡಿ. ಮನೆಯಲ್ಲಿ ಬಡಬಗ್ಗರಿಗೆ ಅನ್ನದಾನ, ನಾಯಿಗಳಿಗೆ ಊಟ ಕೊಡಬೇಕು ನೋಡಿ, ಬೀದಿ ನಾಯಿಗಳಿಗೆಲ್ಲ. ಎಲ್ಲರಿಗೂ ಶುಭವಾಗಲಿ. ಎಂ ಜೆ ಲಲಿತಾ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ.